ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಂಬ್ರಾ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ಇನ್ನು 4 ತಿಂಗಳ ಕಾಲ ಮಕ್ಕಳ ಕಲರವ ಇರುವುದಿಲ್ಲ ಯಾಕಂದ್ರೆ ಶಾಲೆಯ ಮೈದಾನವೇ ಇದೀಗ ಗದ್ದೆಯಾಗಿ ಮಾರ್ಪಟ್ಟಿದೆ ಲಾಕ್ಡೌನ್ ನಿಂದಾಗಿ ಮಕ್ಕಳಿಗೆ ಹಲವು ತಿಂಗಳುಗಳಿಂದ ರಜೆ ನೀಡಿರುವುದರಿಂದ ಇಲ್ಲಿನ ಸ್ಥಳೀಯರು ಹಾಗೂ ಕೆಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಶಾಲಾ ಮೈದಾನದಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಭತ್ತ ಬೆಳೆಯಲು ಮುಂದಾಗಿದ್ದು ಮಕ್ಕಳ ಪೋಷಕರೇ ಇದಕ್ಕಾಗಿ ಬೇಕಾಗಿರುವ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೀಚಿನ ದಶಕಗಳಲ್ಲಿ ಅಡಕೆ ರಬ್ಬರ್ ಬೆಳೆಗಳತ್ತ ವಾಲಿದ ಪರಿಣಾಮ ಭತ್ತದ ಬೇಸಾಯ ನೀರವ ಮೌನಕ್ಕೆ ತಾಳಿದ್ದು ಈ ಬಾರಿ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಕರೆಯಂತೆ ಹಡಿಲು ಗದ್ದೆಗಳಿಗೆ ಜೀವ ನೀಡುವ ಕಾರ್ಯ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ದೇವಸ್ಥಾನ ಶಾಲೆ ಸಂಘ ಸಂಸ್ಥೆಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿ ಹಳ್ಳಿ ಹಳ್ಳಿಯಲ್ಲೂ ಖಾಲಿ ಜಾಗದಲ್ಲಿ ಗದ್ದೆ ಮಾಡಲಾಗುತ್ತಿದ್ದು ಜುಲೈ 4 ರಂದು ಪೈರು ನಾಟಿ ಮಾಡಲಾಗುತ್ತದೆ ಈ ಒಂದು ಶಾಲಾ ಮೈದಾನದಲ್ಲಿ ಗದ್ದೆಯನ್ನು ಭತ್ತ ಬೆಳೆಸೋಣ ಬನ್ನಿ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಂದ್ರೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರೇನು ಅಡಿಲು ಬಿದ್ದಂತಹ ಭೂಮಿಯಲ್ಲಿ ಬೇಸಾಯ ಮಾಡಬೇಕು ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರು ಅವರ ಒಂದು ಹೆಚ್ಚಿನ ಮುತುವರ್ಜಿಯಿಂದ ಒಂದು ನಮ್ಮ ಮಕ್ಕಳಿಗೆ ನಮ್ಮ ಯುವಜನಾಂಗಕ್ಕೆ ಪ್ರೇರಣೆ ಆಗಬೇಕು ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಅಥವಾ ಯುವಜನಾಂಗಕ್ಕೆ ಭತ್ತ ಯಾವ ರೀತಿಯಿಂದ ಅಕ್ಕಿ ಬರ್ತದೆ ಅಂದ್ರೆ ಈಗ ಅಕ್ಕಿ ಬರ್ತದೆ ಅದು ಅಂಗಡಿಯಲ್ಲಿ ಸಿಗ್ತದೆ ಅದರಿಂದ ಯಾವ ರೀತಿ ಅದು ಬೆಳೆಯುವುದು ಅಂತ ಅವರಿಗೆ ಗೊತ್ತಿಲ್ಲ 80 ಸೆಂಟ್ಸ್ ಜಾಗದಲ್ಲಿ ಯಾಂತ್ರೀಕೃತ ಉಳುಮೆ ಮಾಡಿ ನೀರು ನಿಲ್ಲಿಸಿ ಬದು ಕಟ್ಟಲಾಗಿದೆ ಮೈದಾನದ ಉಳಿದ ಜಾಗದಲ್ಲಿ ಒಣ ಬೇಸಾಯ ಮಾಡಲು ನಿರ್ಧರಿಸಲಾಗಿದೆ ವಿದ್ಯಾಭಿಮಾನಿಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಶಾಲಾಭಿವೃದ್ಧಿ ಸಮಿತಿಯ ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ ಪ್ರಗತಿಪರ ಕೃಷಿಕ ಮರಕೂರು ನಾರಣಪ್ಪ ಸಾಲ್ಯಾನ್ ಎನ್ನುವವರು ಇದಕ್ಕೆಂದೆ 30 ಕೆಜಿ ಬಿತ್ತನೆ ಬೀಜ ಉಚಿತವಾಗಿ ನೀಡಿದ್ದು ಉಳಿದ ಗ್ರಾಮಸ್ಥರು ಎಲ್ಲಾ ರೀತಿಯಿಂದಲೂ ಸಹಕರಿಸಿದ್ದಾರೆ ಇಟಿವಿ ಭಾರತ ರಿಪೋರ್ಟ್ಸ್